ಬರ್ತಾರೆ ರೋಡ್ ಹಾಕ್ಬಿಡ್ತಾರೆ, ಹದಿನೈದು ದಿನಕ್ಕೆ ಕಿತ್ತೋಯ್ತದೆ ಕೂದಲಿ ಪೂಜೆ ಅಷ್ಟೇ. ಮಿನಿಮಮ್ 3 ವರ್ಷದಿಂದ 5 ವರ್ಷಗಳ ಕಾಲದಲ್ಲಿ ಅದು ಚೆನ್ನಾಗಿರ್ಬೇಕು. ಬರ್ತಾರೆ ರೋಡ್ ಹಾಕ್ಬಿಡ್ತಾರೆ, ಹದಿನೈದು ದಿನಕ್ಕೆ ಕಿತ್ತೋಯ್ತದೆ ಕೂದಲಿ ಪೂಜೆ ಅಷ್ಟೇ. ಮಿನಿಮಮ್ 3 ವರ್ಷದಿಂದ 5 ವರ್ಷಗಳ ಕಾಲದಲ್ಲಿ ಅದು ಚೆನ್ನಾಗಿರ್ಬೇಕು. ಬರ್ತಾರೆ ರೋಡ್ ಹಾಕ್ಬಿಡ್ತಾರೆ, ಹದಿನೈದು ದಿನಕ್ಕೆ ಕಿತ್ತೋಯ್ತದೆ ಕೂದಲಿ ಪೂಜೆ ಅಷ್ಟೇ. ಮಿನಿಮಮ್ 3 ವರ್ಷದಿಂದ 5 ವರ್ಷಗಳ ಕಾಲದಲ್ಲಿ ಅದು ಚೆನ್ನಾಗಿರ್ಬೇಕು. ಮಿನಿಮಮ್ 3 ವರ್ಷದಿಂದ 5 ವರ್ಷಗಳ ಕಾಲದಲ್ಲಿ ಅದು ಚೆನ್ನಾಗಿರ್ಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಬನ್ನಿ ಅಲ್ಲೂ ಮಾಡ್ತಾ ಇದಾರೆ, ಅಲ್ಲೂ ಮಾಡ್ತಾ ಇದಾರೆ. ಇದೆ ಎದಕ್ಕೆ ಗುದಿ ಪೂಜೆ ಆಗಿರೋದು? ಎಷ್ಟು ವರ್ಷ ಸಿಗ್ನಲು ಸಿಗ್ನಲು ಇದೆ, ಈ ಸಿಗ್ನಲು ಟೆಲಿಸನ್ ಕಾಲ್ ಸಿಗ್ನಲು ಎಷ್ಟು ವರ್ಷ ನಾವು ನೋಡ್ತಾ ಇದೀವಿ. ಬರ್ತಾರೆ ರೋಡ್ ಹಾಕ್ಬಿಡ್ತಾರೆ, ಹದಿನೈದು ದಿನಕ್ಕೆ ಕಿತ್ತೋಯ್ತದೆ ಕೂದಲಿ ಪೂಜೆ ಅಷ್ಟೇ. ಇದು ಸುಮಾರು ದಸರಾ ಮಾಡಿದ್ರು, ಏನ್ ಮಾಡಿದಾರೆ? ಫುಲ್ ರೋಡ್ ಮಾಡಿದ್ರ, ಸಿಗ್ನಲ್ ಹೋದಲ್ವಾ, ಆಕ್ಸಿಡೆಂಟ್ ಎಷ್ಟಾಗಿ ಬೀಳ್ತಾರ. ಆ ರೋಡ್ ನೋಡಿ, ನೀವು ವಿಡಿಯೋ ಮಾಡಿ ನೋಡ್ರಿ, ಬನ್ನಿ 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 ವಿಡಿಯೋ ಮಾಡಿ. ಇವ್ರು ಈಗ ರೋಡ್ ಮಾಡಕ್ ಬಂದ್ರ ಬನ್ನಿ, ಸಿಗ್ನಲ್ ಹೋಗಿ ಬನ್ನಿ. ಅಲ್ಲೂ ಮಾಡ್ತಾ ಇದಾರೆ, ಅಲ್ಲೂ ಮಾಡ್ತಾ ಇದಾರೆ. ಇದೆ ಎದಕ್ಕೆ ಗುದಿ ಪೂಜೆ ಆಗಿರೋದು? ಎಷ್ಟು ವರ್ಷ ಸಿಗ್ನಲು ಸಿಗ್ನಲು ಇದೆ, ಈ ಸಿಗ್ನಲು ಟೆಲಿಸನ್ ಕಾಲ್ ಸಿಗ್ನಲು ಎಷ್ಟು ವರ್ಷ ನಾವು ನೋಡ್ತಾ ಇದೀವಿ. ಬರ್ತಾರೆ ರೋಡ್ ಹಾಕ್ಬಿಡ್ತಾರೆ, ಹದಿನೈದು ದಿನಕ್ಕೆ ಕಿತ್ತೋಯ್ತದೆ ಕೂದಲಿ ಪೂಜೆ ಅಷ್ಟೇ. ಇದು ಸುಮಾರು ದಸರಾ ಮಾಡಿದ್ರು, ಏನ್ ಮಾಡಿದಾರೆ? ಫುಲ್ ರೋಡ್ ಮಾಡಿದ್ರ, ಸಿಗ್ನಲ್ ಹೋದಲ್ವಾ, ಆಕ್ಸಿಡೆಂಟ್ ಎಷ್ಟಾಗಿ ಬೀಳ್ತಾರ. ಆ ರೋಡ್ ನೋಡಿ, ನೀವು ವಿಡಿಯೋ ಮಾಡಿ ನೋಡ್ರಿ, ಬನ್ನಿ 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 ವಿಡಿಯೋ ಮಾಡಿ. ಅಲ್ಲ, ನಮ್ಮೆಲ್ಲರ ಆಸೆ ಇರುವಂತದ್ದು ಕೂಡ ಈ ನೀವು ರಸ್ತೆಗಳನ್ನ ನೋಡ್ತಾ ಇದ್ದೀರಿ. ಸಿದ್ಧಾರ್ಥನಗರ ಮೇನ್ ರೋಡಲ್ಲಿ ಇರುವಂತದ್ದು ಒಂದು ವ್ಯಾಲಿ ತರ ಇತ್ತು, ನಮಗೆ ಕಾಂಕ್ರೀಟ್ಗಾಗಿತ್ತು. ಆದರೆ ಮತ್ತೆ ಬದಲಾವಣೆ ಮಾಡಿ ನಾವು ಸಿಮೆಂಟ್ ರಸ್ತೆಯನ್ನು ಮಾಡಿ ಅದನ್ನು ಮೇಲಿಗೆ ರೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹೀಗೆ ಎಲ್ಲೆಲ್ಲೆಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಅದನ್ನು ಅಲ್ಲೇ ಪರಿಹಾರ ಮಾಡ್ತಾ ಇದ್ದೀವಿ. ನಮ್ಮ ಆಸೆ ಇರುವುದು ಯಾವುದೇ ರಸ್ತೆ ಆದರೂ ಕೂಡ ಮೀ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೀವಿ. ಜೊತೆಗೆ ಸಿದ್ಧಾರ್ಥ್ ನಮಗೆ ಮಿನಿಮಮ್ 3 ವರ್ಷದಿಂದ 5 ವರ್ಷಗಳ ಕಾಲದಲ್ಲಿ ಅದು ಚೆನ್ನಾಗಿರಬೇಕು.